ಮುಲ್ಕಿ ಮೂಡಬಿದ್ರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಳ್ಕುಂಜೆ ಉಳೆಪಾಡಿ ಕೊಲ್ಲೂರು ಅತಿಕರಿಬೆಟ್ಟು ಕವತ್ತಾರು ಬಜಪೆ ವ್ಯಾಪ್ತಿಯಲ್ಲಿ ಕೈಗಾರಿಕೆಗಳಿಗೆ ಯೋಗ್ಯವಾದ ಸುಮಾರು 1000 ಎಕರೆಗೂ ಮಿಕ್ಕಿ ಭೂಮಿಗಳು ಇದ್ದು ಜನರು ಸರ್ಕಾರಕ್ಕೆ ಕೊಡಲು ಉತ್ಸುಕರಾಗಿದ್ದಾರೆ ಆದುದರಿಂದ ತಾವು ದಯವಿಟ್ಟು ಈ ಭಾಗಗಳಲ್ಲಿ ಕೈಗಾರಿಕೆ ಅಭಿವೃದ್ಧಿಯ ಉದ್ದೇಶದಿಂದ ಭೂ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಈ ಮೂಲಕ ಮಾದರಿ ಕ್ಷೇತ್ರವಾಗಿಸಬೇಕು ಎಂದು ಶಾಸಕ ಉಮನಾಥ್ ಕೋಟ್ಯಾನ್ ಸರ್ಕಾರ ಹಾಗೂ ಕೆಐಡಿಬಿ ಅಧಿಕಾರಿಗಳಿಗೆ 14/5/2020 ಪತ್ರವನ್ನು ಬರೆದಿದ್ದಾರೆ ಎಂದು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮಿಥುನ್ ರೈ ಆರೋಪವನ್ನು ಮಾಡಿದ್ದಾರೆ ಅವರು ಕಿನ್ನಿಗೋಳಿಯ ತಮ್ಮ ನಿವಾಸದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಕೆಲ ತಿಂಗಳ ಹಿಂದೆ ಕಿನ್ನಿಗೋಳಿ ಸಮೀಪದ ಬಳ್ಕುಂಜೆ ಕೊಲ್ಲೂರು ಉಳೆಪಾಡಿ ಪ್ರದೇಶಗಳ ಸುಮಾರು 1000 ಕ್ಕೂ ಮಿಕ್ಕಿ ಕೃಷಿ ಪ್ರದೇಶವನ್ನು ಸ್ವಾಧೀನಪಡಿಸುವುದರ ಬಗ್ಗೆ ಶಾಸಕ ಹಾಗೂ ಸಂಸದರ ಮಧ್ಯಸ್ಥಿಕೆಯಲ್ಲಿ ತಡೆಹಿಡಿಯಲಾಗಿತ್ತು ಎಂದು ಹೇಳಿಕೆ ನೀಡಿದ್ದಾರೆ ಈ ಭಾಗದ ಕೃಷಿಕರ ಒಂದು ಕಣ್ಣಿಗೆ ಬೆಣ್ಣೆ ಹಾಗೂ ಒಂದು ಕಣ್ಣಿಗೆ ಸುಣ್ಣ ಹಚ್ಚುವ ಪ್ರಯತ್ನ ನಡೆದಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಇದರಲ್ಲಿ ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಭಾಗಿಯಾಗಿತ್ತು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಮಿಥುನ್ ರೈ ಒತ್ತಾಯವನ್ನ ಮಾಡಿದ್ದಾರೆ ಬಳ್ಕುಂಜೆಯಲ್ಲಿ ಕೈಗಾರಿಕೆಗೆ ಭೂಸ್ವಾಧೀನ ನೆಪದಲ್ಲಿ ಮಾಡಿದ ಬೇನಾಮಿ ಆಸ್ತಿಯ ಬಗ್ಗೆ ತನಿಖೆಯಾಗಬೇಕು ಕೈಗಾರಿಕೆಗಳಿಗೆ ಭೂಸ್ವಾಧೀನದ ಬಗ್ಗೆ ಕೆಐಡಿಬಿ ಅಧಿಕಾರಿಗಳಿಗೆ ಬರೆದಂತಹ ಪತ್ರದ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಮಿಥುನ್ ರೈ ಒತ್ತಾಯ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಕೋಆರ್ಡಿನೇಟರ್ ವಸಂತ್ ಬೆರ್ನಾಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಕೋಟ್ಯಾನ್ ಪ್ರಶಾಂತ್ ಶೆಟ್ಟಿ ಮರೀನಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶಾಸಕರಾದವರು ಅವರದೇ ಸರ್ಕಾರ ಇರುವಂತ ಸಂದರ್ಭದಲ್ಲಿ 1000 ಎಕರೆ ಅಕ್ವೈರಿಂಗ್ ಇದಕ್ಕೆ ಪ್ರಸ್ತಾವ ಆಗುವಾಗ ಕೂಡ ಅವರಿಗೆ ಗೊತ್ತಿಲ್ಲ ಎಂಬುದು ಅಕ್ಷಮ್ಯವಾದಂತ ಸುಳ್ಳು ಹೇಳುವಂತ ವಿಚಾರ ನಿಜವಾಗಿ ಕೂಡ ಸುಳ್ಳು ಹೇಳಿ ನಾನು ಯಾವ ಸಲ ಹೇಳ್ತೀನಿ ಇದು ಪರಶುರಾಮನ ಸೃಷ್ಟಿ ಇಲ್ಲಿ ಧರ್ಮಕ್ಕೆ ಜಾಗ ಅಧರ್ಮಕ್ಕೆ ಜಾಗ ಇಲ್ಲ ಈ ಭೂಮಿಯಲ್ಲಿ ಇಲ್ಲಿ ಸತ್ಯ ತಡವಾದರೂ ಬೆಳಕಿಗೆ ಬರ್ತದೆ ಆಣೆಯನ್ನು ಕೂಡ ಹಾಕ್ತಾರೆ ನಾನು ಅಕ್ವೈರಿಂಗ್ ಆಕ್ಟ್ ಮಾಡಲಿಕ್ಕೆ ಬಿಡುವುದಿಲ್ಲ ನನಗೆ ಇದರಲ್ಲಿ ಯಾವುದೇ ರೀತಿಯ ನನಗೆ ವಿಚಾರ ಗೊತ್ತಿಲ್ಲ ಕಟೀಲ್ ದೇವರ ಹೆಸರಿನಲ್ಲಿ ಏನು ಪ್ರಮಾಣ ಮಾಡಿ ನಾನು ನಿಮ್ಮ ಪರವಾಗಿದ್ದೇನೆ ನನಗೆ ಮತ್ತೆ ಈ ಅಕ್ವೈರಿಂಗ್ಗೆ ಸಂಬಂಧ ಇಲ್ಲ ಇದು ಮುರುಗೇಶ್ ನಿರಾಣಿ ಅವರು ಮಾಡಿದಂಥದ್ದು ನನ್ನ ಗಮನಕ್ಕೆ ಬರಲಿಲ್ಲ ಎಂಬ ಏನು ಮಾತನ್ನು ಹೇಳಿದ್ದಾರೆ ಆ ಕಟೀಲ್ ತುರ್ಬರ್ಮೇಶ್ ತಾಯಿಯ ಹೆಸರಿನಲ್ಲಿ ಏನು ಇವರು ಸುಳ್ಳು ಆಣೆ ಪ್ರಮಾಣವನ್ನು ಹಾಕಿದ್ದಾರೆ ಇವತ್ತು ನಿಜವಾದ ಸತ್ಯ ಬಯಲಾಗಿದೆ ಉಮನಾಥ್ ಎ ಕೋಟ್ಯಾನ್ ಎಂಎಲ್ಎ ಮುಲ್ಕಿ ಮೂಡುಬಿದ್ರಿ ಕಾನ್ಸ್ಟಿಟ್ಯೂನ್ಸಿ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಕೆಐಡಿಬಿ ಮುಲ್ಕಿ ಮೀಡಿದ ವಿಧಾನಸಭಾ ಕ್ಷೇತ್ರದ ಕೈಗಾರಿಕೆ ವಲಯಕ್ಕೆ ಭೂಮಿ ನೀಡುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದ ಕೈಗಾರಿಕೆಗೆ ಯೋಗ್ಯವಾದ ಹಲವಾರು ಭೂಮಿ ಇದ್ದು ಈ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 10 ಹಲವಾರು ವಿದ್ಯಾಸಂಸ್ಥೆ ಮತ್ತು ಎಂಆರ್ಪಿಎಲ್ ಎಚ್ಪಿಸಿಎಲ್ ಮತ್ತು ವಿಶೇಷ ಆರ್ಥಿಕ ವಲಯಗಳನ್ನು ಒಳಗೊಂಡಿದೆ ಆದುದರಿಂದ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಕರ್ನೇರ ಅಧಿಕಾರಿ ಬೆಟ್ಟು ಬಳ್ಕುಂಜೆ ಕೊಲ್ಲೂರು ಉಳೆಪಾಡಿ ಗ್ರಾಮದಲ್ಲಿ ಸುಮಾರು 800 ರಿಂದ 900 ಎಕರೆ ಮತ್ತು ಬಜ್ಪೆ ಗ್ರಾಮದಲ್ಲಿ 100 ಎಕರೆ ಸ್ಥಳ ಕೈಗಾರಿಕೆ ಉದ್ದೇಶಕ್ಕೆ ನೀಡಲು ಜನರು ಉತ್ಸಾಹಕರಾಗಿದ್ದಾರೆ ಆದುದರಿಂದ ತಾವು ದಯವಿಟ್ಟು ಈ ಭಾಗದಲ್ಲಿ ಕೈಗಾರಿಕೆ ಅಭಿವೃದ್ಧಿ ಉದ್ದೇಶದಿಂದ ದಯವಿಟ್ಟು ಈ ಭೂ ಪ್ರದೇಶವನ್ನು ದಯವಿಟ್ಟು ಸರ್ಕಾರಕ್ಕೆ ಸ್ವಾಧೀನಪಡಿಸಿಕೊಂಡು ನಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಆಗಿ ಮಾಡಲು ನನಗೆ ಸೂಕ್ತ ರೀತಿಯ ಸ್ಪಂದಿಸಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರ ನೀಡಬೇಕೆಂದು ಕೋರುತ್ತೇನೆ ಅಧಿಕಾರಿ ಬಿಟ್ಟು ಇರುವಂತಹ ಇಂತಹ ಸರ್ವೆ ನಂಬರ್ಗಳಲ್ಲಿ ಯಾವ ಬೇನಾಮಿಯ ಹೆಸರಿನಲ್ಲಿ ಅಗ್ರಿಮೆಂಟ್ ಆಗಿದೆ ರಿಜಿಸ್ಟ್ರೇಷನ್ ಆಗಿದೆ ಕೊಲ್ಲೂರಿನಲ್ಲಿಯೂ ಕೂಡ ಬಳ್ಕುಂಜೆಯಲ್ಲಿಯೂ ಕೂಡ ಉಳೆಪಾಡಿಯಲ್ಲಿ ಕೂಡ ಇದರ ಸೂಕ್ತವಾದ ತನಿಖೆಯನ್ನಾಗಬೇಕು ಪೆಜತಾಯ ಎಂಬವರು ಯಾರು ಪೆಜತಾಯ ಅಲ್ಲಿಯ ಮೂಲ ನಿವಾಸಿಗರ ಈ ಬೇನಾಮಿ ಆಸ್ತಿಯ ನಿಜವಾದ ಮಾಲಕರು ಯಾರು ಬಹಳಷ್ಟು ಅಗ್ರಿಮೆಂಟ್ಗಳು ಆಗಿದೆ ಈ 3 ವರ್ಷದ ಅವಧಿಯಲ್ಲಿ ಉಮನಾಥ್ ಕೋಟ್ಯಾನ್ರವರು ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳಿಗೆ ಪತ್ರ ಬರೆಯುವ ಮುಂಚೆ ಕೊಲ್ಲೂರು ಕವತಾರು ಬಳ್ಕುಂಜೆ ಭಾಗದಲ್ಲಿ ಬಹಳಷ್ಟು ಬೇನಾಮಿ ಹೆಸರುಗಳಲ್ಲಿ ಅಗ್ರಿಮೆಂಟ್ಸ್ಗಳಾಗಿದೆ ಇವತ್ತು ಉಮನಾಥ್ ಕೋಟ್ಯಾನ್ರವರು ನಿಜವಾದ ಸತ್ಯವನ್ನು ಬಯಲು ಮಾಡಬೇಕು ಈ ಚುನಾವಣೆಯಲ್ಲಿ ನನ್ನ ಪ್ರಜ್ಞಾವಂತ ನಾಗರಿಕರ ಹತ್ರ ನನ್ನ ಮನವಿ ಏನಂದ್ರೆ ಇಂಥ ಸುಳ್ಳು ಹೇಳುವಂತಹ ಶಾಸಕರು ಜನರನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವಂತಹ ಶಾಸಕರು
ಜನರ ಹೋರಾಟದ ದಿಕ್ಕನ್ನು ತಪ್ಪಿಸುವಂತ ಶಾಸಕರು, ಜನರನ್ನು ಜನರ ಕಿವಿಗೆ ಹೂವಾಯಿರುವಂತ ಶಾಸಕರು. ನಾವು ರಾಜ್ಯದಲ್ಲಿ ಪೂರ್ತಿ ನಾವು ಇವತ್ತು ಕ್ಯಾಂಪೇನ್ ಅನ್ನು ಮಾಡ್ತಿದ್ದೇವೆ 40% ಕಮಿಷನ್ ಕಿವಿಗೆ ಹೂವ ಇಡುವಂತ ಬಿಜೆಪಿ ಸರ್ಕಾರ ಅಂತ. ಇದು ಕೂಡ ಬಲ್ಕುಂಜೆ ಜನರ ಕಿವಿಗೆ ಹೂವನ್ನು ಹಿಡಿದು ಇವತ್ತು ಜನರಿಗೆ ಅನ್ಯಾಯವನ್ನು ಮಾಡಿದ್ದಾರೆ.